ಹತ್ತನೇ ಅಧ್ಯಾಯ. ಶ್ರೀ ಗಣೇಶಾಯ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಓಂ ನಮಃ ಶಿವಾಯ ಶಿವ ಶಿವ ಓಂ ನಮಃ ಶಿವಾಯ ಓಂ ಓಂ ನಮಃ ಶಿವಾಯ ಶಿವ ಶಿವ ಓಂ ನಮಃ ಶಿವಾಯ ಓಂ ಓಂ ನಮಃ ಶಿವಾಯ ಶಿವ ಶಿವ ಓಂ ನಮಃ ಶಿವಾಯ ಓಂ ಓಂ ನಮಃ ಸಮತೆ ಹೊಂದಿದ ಮನಕ್ಕೆ ಜಗದೊಳಗೇಕ ವಸ್ತು ಕಾಣುವುದು ಬ್ರಹ್ಮವೇ ತಾನೈಕ್ಯ ತತ್ವದಿ ಸರ್ವ ಭಾವದೊಳಿರುವುದು ಓಂ ನಮಃ ಶಿವಾಯ ಶಿವ ಶಿವ ಓಂ ನಮಃ ಶಿವಾಯ ಓಂ ಓಂ ನಮಃ ಶಿವಾಯ ಶಿವ ಶಿವ ಓಂ ನಮಃ ಶಿವಾಯ ಓಂ ಇಂತ ಸಚ್ಚಿತ್ ಪೂರ್ಣ ಸುಖಮಯ ತನು ಸಿದ್ಧ ಗುರುವಿನದು ಸಂತಸದಲ್ಲಿವನನ್ನು ಭಜಿಸಿದೊಡೇಕ ರೂಪವು ತಿಳಿಯುವುದು ಓಂ ನಮಃ ಶಿವಾಯ ಶಿವ ಶಿವ ಓಂ ನಮಃ ಶಿವಾಯ ಓಂ ಓಂ ನಮಃ ಶಿವಾಯ ಶಿವ ಶಿವ ಓಂ ನಮಃ ಶಿವಾಯ ಓಂ ಸದ್ಗುರುನಾಥ್ ಮಹಾರಾಜ್ ಕೀ ಜಯ. ಶ್ರೀ ಸಿದ್ಧಾರೂಢ ಭಗವಂತನು ಎಲ್ಲ ಪ್ರಾಣಿಗಳ ಮೇಲೆ ಕೃಪಾವಂತನಿದ್ದು ಭಕ್ತರಿರಲಿ ಉನ್ಮತ್ತರಿರಲಿ ಭವಸಾಗರದೊಳಗಿನಿಂದ ಅವರನ್ನು ತಾರಿಸಲಿಕ್ಕೆ ಸಿದ್ಧನಾಗಿರುವನು. ಆತನು ಜ್ಞಾನಬೋಧದ ಸಾಗರನಿರುವನು. ಸಂಸಾರ ನದಿಯ ಆಚೆ ದಂಡೆಯಾಗಿಯೂ ಮತ್ತು ಸರ್ವ ಜಗತ್ತಿನ ಆದ್ಯ ಗುರುವಾಗಿಯೂ ಇರುತ್ತಾನೆ. ಆ ಸದ್ಗುರುವಿನ ಚರಿತ್ರವನ್ನು ಶ್ರವಣ ಮಾಡುತ್ತಿರುವಾಗ ದೋಷಗಳು ಸರ್ವತ್ರ ನಾಶವಾಗುತ್ತವೆ. ಅನನ್ಯ ಭಾವದಿಂದ ಆತನ ನಾಮವನ್ನು ಸ್ಮರಿಸಿದರೆ ಸಂಸಾರ ವಾರ್ತೆ ಉಳಿಯಲಾರದು. ಹಿಂದಿನ ಅಧ್ಯಾಯದಲ್ಲಿ ಸಿದ್ಧಗುರುಗಳು ಮಂಗಳಗಿರಿಯ ಮೇಲೆ ಮಾಡಿದ ಅಪೂರ್ವ ಚರಿತ್ರವನ್ನು ಶ್ರೋತಾ ಜನರು ಕೇಳಿರುವರು. ಅನಂತರ ಮಂಗಳಗಿರಿಯಿಂದ ಇಳಿದು ಬರುವಾಗ ಸಿದ್ಧದಯಾಗನರು ಒಂದು ಗುಹೆಯೊಳಗೆ ಸೋಮೇಶ್ವರನೆಂಬ ನಾಮವುಳ್ಳ ಒಬ್ಬ ಬ್ರಾಹ್ಮಣನನ್ನು ಕಂಡರು. ಆತನು ಕುಕ್ಕುಟನಾಥ ಕಲ್ಪ, ಪರ್ವತ ಕಲ್ಪ, ಮೂಲಿಕಾರಸವಾದ ವಶ್ಯ ಆಕರ್ಷಣಾದಿ ಕ್ಷುದ್ರ ಸಿದ್ಧಿಗಳನ್ನು ಪಠಿಸುತ್ತಿದ್ದನು. ಆ ಬ್ರಾಹ್ಮಣನ ಇಂಥ ಕರ್ಮವನ್ನು ನೋಡಿಸಿದ್ದರೂ ಅವನ ಮೇಲೆ ದಯವುಳ್ಳವರಾಗಿ, ಇದೇನು ಕರ್ಮ ಮಾಡುತ್ತೀಯ, ಕಲ್ಪವೃಕ್ಷವು ಅಂಗಳದಲ್ಲಿದ್ದಾಗ ಅದನ್ನು ಕಡಿದು ಕಂಟಕ ವೃಕ್ಷವನ್ನು ಹಚ್ಚಿದವನು ಎಂದಿಗೂ ನಿಂದೆಗೆ ಪಾತ್ರನಾಗುತ್ತಾನೆ. ನೀನು ಬ್ರಾಹ್ಮಣನ ಯೋನಿಯೊಳಗೆ ಹುಟ್ಟಿ ಈ ಅಯೋಗ್ಯ ಕೆಲಸಗಳನ್ನು ಮಾಡುವುದು, ಈ ಕ್ಷುದ್ರ ಕರ್ಮಗಳನ್ನು ಮಾಡಿ ವ್ಯರ್ಥವಾಗಿ ಸ್ವಧರ್ಮದಿಂದ ಭ್ರಷ್ಟನಾಗುತ್ತೀಯ. ಇಂತಹ ಶಾಸ್ತ್ರಗಳನ್ನು ಪಠಿಸಿದರೂ ಪೂರ್ವ ಪುಣ್ಯದ ಸಂಚಯ ಇದ್ದ ವಿನಃ ಇವು ಸಿದ್ಧಿಸಲಾರವು. ಈ ಹೇತುವಿನಿಂದಲಾದರೂ ಪುಣ್ಯ ಮಾಡಲಿ ಎಂದು ಇವು ಬರೆದಿರುತ್ತವೆ. ಪುಣ್ಯಕರ್ಮದ ಆಚರಣೆಯಿಂದ ಶ್ರೌತ ಸ್ಮಾರತ ಕರ್ಮಗಳನ್ನು ಮಾಡುವವರು ದೇಹಪಾತವಾದ ಮೇಲೆ ಪುಣ್ಯಲೋಕಕ್ಕೆ ಹೋಗಿ ಅಲ್ಲಿ ಕೆಲವು ಸುಖವನ್ನು ಅನುಭವಿಸಿ ಪುಣ್ಯಕ್ಷಯವಾದ ಕೂಡಲೇ ಈ ಲೋಕಕ್ಕೆ ಬರುತ್ತಾರೆ. ಅವರಿಗೆ ಸಹ ಪುನರ್ಜನ್ಮ ಬರುತ್ತದೆ. ಅವರಿಗೆ ಸಹ ಜನ್ಮ ಮರಣ ರೂಪ ದುಃಖ ತಪ್ಪುವುದಿಲ್ಲ. ಹೀಗಿರುವಾಗ ಇಂಥ ಪಾಪಕರ್ಮಗಳನ್ನು ಮಾಡುವವನಿಗೆ ಸುಖ ಹೇಗೆ ಸಿಕ್ಕಿತು? ಈ ಕರ್ಮಗಳಿಂದ ನೀನು ಮುಂದೆ ನಿಶ್ಚಯವಾಗಿ ನರಕಕ್ಕೆ ಗುರಿಯಾಗುತ್ತೀಯ ಎಂದು ಹೇಳಿದ್ದು ಕೇಳಿ ಆ ಬ್ರಾಹ್ಮಣನು ವಿಚಾರಯುಕ್ತನಾಗಿ, ಹೇ ಮಹಾತ್ಮರೇ, ನಾನು ಮೂಢಮತಿಯಿದ್ದು ಈ ಶಾಸ್ತ್ರಗಳ ದುಸ್ಥಿತಿಯನ್ನು ತಿಳಿಯಲಿಲ್ಲ ಎಂದಂದನು. ಅದಕ್ಕೆ ಸಿದ್ಧಗುರುಗಳು, ಎಲೈ ಬ್ರಾಹ್ಮಣನೇ, ಗುರುವನ್ನು ಪರೀಕ್ಷಿಸದೆ ಆತನನ್ನು ಶರಣು ಹೊಕ್ಕದ್ದು ತಪ್ಪು ನಿನ್ನದೇ ಇದೆ ಎಂದ ನುಡಿಯಲು ಆ ಬ್ರಾಹ್ಮಣನು, ಈಗ ಈ ದೋಷ ಪರಿಹಾರಾರ್ಥವಾಗಿ ನಾನೇನು ಪ್ರಾಯಶ್ಚಿತ್ತ ಮಾಡಿಕೊಳ್ಳಲಿ ಎಂದು ಕೇಳಿದನು. ಆಗ ಸಿದ್ಧಾರೂಢರು, ನೀನು ಈ ಪ್ರಾಯಶ್ಚಿತ್ತಾರ್ಥವಾಗಿ ನಿತ್ಯ ಗಾಯತ್ರಿ ಮಂತ್ರವನ್ನು 24,000 ಸರ್ತಿ ಜಪಿಸಬೇಕು. ಈ ಪ್ರಕಾರ ನಿತ್ಯ ಜಪಿಸಿದೆ ಎಂದರೆ ನೀನು ಚಿತ್ತಶುದ್ಧಿಯನ್ನು ಹೊಂದಿ ಸ್ವರೂಪಾನಂದವನ್ನು ಪಡೆಕೊಳ್ಳುತ್ತೀಯ ಎಂದು ನುಡಿದರು. ಆಗ ಬ್ರಾಹ್ಮಣನು ಸದ್ಗುರು ವಚನಕ್ಕನುಸರಿಸಿ ಆ ಪುಸ್ತಕಗಳನ್ನು ವಿಸರ್ಜಿಸಿ ಆಮೇಲೆ ಸಿದ್ಧರಿಗೆ ನಮಸ್ಕಾರ ಮಾಡಿ ಸ್ವಸ್ಥಾನಕ್ಕೆ ತೆರಳಿದನು. ಸದ್ಗುರುಗಳಾದರೂ ಅಲ್ಲಿಂದ ಹೊರಟು ಗ್ರಾಮ ನಗರಾದಿಗಳನ್ನು ನೋಡುತ್ತಾ ಕಷ್ಟ ದುಃಖಗಳನ್ನು ಸಹನ ಮಾಡುತ್ತಾ ಆದ್ವಾನಿ ಪಟ್ಟಣಕ್ಕೆ ಬಂದರು. ಅಲ್ಲಿ ಒಂದು ಗುಡ್ಡದ ಮೇಲೆ ಬಾಳೆಕುಳವೆಂಬ ಸ್ಥಾನದಲ್ಲಿ ಮಹಾಸತ್ಪುರುಷರೆಲ್ಲ ಕೂಡಿರುವರು. ಆ ಸ್ಥಾನಕ್ಕೆ ಅವಧೂತರು ತಲುಪಿದರು.
ಅಲ್ಲಿ ಸದ್ಗುರುನಾಥರು 3 ತಿಂಗಳು ಇದ್ದು ನಿತ್ಯ ಬ್ರಹ್ಮ ಜಿಜ್ಞಾಸೆ ನಡೆಸುತ್ತಾ ಮುಮುಕ್ಷುಗಳ ಸಂಶಯ ದೋಷಗಳನ್ನು ಆನಂದದಿಂದ ಪರಿಹರಿಸುತ್ತಿದ್ದರು. ಒಂದು ದಿವಸ ಸಿದ್ಧಾರೂಢರನ್ನು ಕುರಿತು ಒಬ್ಬ ಶಿಷ್ಯನು, ನಾನು ಎಂದು ಈ ಪ್ರತ್ಯಕ್ಷ ದೇಹಕ್ಕೆ ಅನ್ನುತ್ತಿರುವಾಗ ಆತ್ಮವೆಂದು ಈ ದೇಹಕ್ಕೆ ಅನ್ನಬೇಕಲ್ಲದೆ ಮತ್ತಾವುದಕ್ಕನ್ನಬೇಕು ಎಂದು ಪ್ರಶ್ನೆ ಮಾಡಲು ಸಿದ್ಧರನ್ನುತ್ತಾರೆ. ಈ ದೇಹವು ಸಂಪೂರ್ಣವಾಗಿ ಧಾತುಮಯವಿರುವುದು. ಆ ಧಾತುಗಳಾದರೂ ಅನ್ನದ ಪರಿಣಾಮವಿರುವು. ಆದ್ದರಿಂದ ಈ ಶರೀರಕ್ಕೆ ಅನ್ನಮಯ ಶರೀರ ಎನ್ನುತ್ತಾರೆ. ಪಂಚಾತ್ಮಕಂ ಪಂಚಸುವರ್ತಮಾನಂ ಷಡಾಶ್ರಯಂ ಷಡ್ಗುಣಯೋಗಯುಕ್ತಂ ತಂ ಸಪ್ತಧಾತುಂ ತ್ರಿಮಲಂ ತ್ರಿಯೋನಿಂ ಚತುರ್ವಿಧಾಹಾರಮಯಂ ಶರೀರಂ. ಈ ಪ್ರಕಾರವಿರುವ ಈ ಶರೀರದೊಳಗಿನ ತತ್ವಗಳನ್ನು ತನಗೆ ಪ್ರತ್ಯೇಕವಾಗಿ ನೋಡುವವನೇ ಚೈತನ್ಯಾತ್ಮನಾದ ಅಶರೀರ ಬ್ರಹ್ಮಸ್ವರೂಪನು. ಈ ಬ್ರಹ್ಮವನ್ನೇ ನಿರಂತರ ಲಕ್ಷಿಸಬೇಕು. ಅದು ಹೇಗೆ ಮಾಡಬೇಕೆಂದು ಕೇಳುವಿಯಾದರೆ ಹೇಳುತ್ತೇನೆ ಕೇಳು. ಪೃಥ್ವಿ, ಆಪ, ತೇಜ, ವಾಯು, ಆಕಾಶ ಈ ಪಂಚಮಹಾಭೂತಗಳಿಂದಲೇ ವ್ಯವಹಾರವೆಲ್ಲ ನಡೆಯುತ್ತಿರಬೇಕೆಂದು ಪರಮಾತ್ಮನು ಏನು ಮಾಡಿದನೆಂದರೆ, ಪ್ರತಿಯೊಂದು ಭೂತದ 2 ಭಾಗ ಮಾಡಿ ಪ್ರಥಮ ಭಾಗವನ್ನು ಆಶ್ರಯಕ್ಕಿಟ್ಟು 2ನೇ ಭಾಗದ 4 ಅಂಶಗಳನ್ನು ಮಾಡಿ ಒಂದೊಂದನ್ನು ಇತರ ಭೂತಗಳ ಆಶ್ರಯ ಭಾಗಕ್ಕೆ ಸೇರಿಸಿಬಿಟ್ಟನು. ಇತರ ಭೂತಗಳ ಪಾದಾಂಶ ತಕ್ಕೊಂಡು ಪ್ರತಿಯೊಂದು ಭೂತವು 5-5 ಭಾಗ ಉಳ್ಳದ್ದಾಗಿ ಹೀಗೆ 25 ತತ್ವಗಳಾದವು. ಈ ಎಲ್ಲ ತತ್ವಗಳು ಕೂಡಿ ಈ ದೇಹವಾಯಿತು. ಆದರೆ ಆ ದೇಹವು ಚಲನರಹಿತವಾಯಿತು. ಇದನ್ನು ನೋಡಿ ಪರಮಾತ್ಮನು, ಇದು ಜಡವಾಗಿದೆ, ನನ್ನ ಹೊರತಿದು ಚಲನವಾಗಲಾರದು ಎಂದು ತಿಳಿದು ಕಪಾಳವನ್ನು ಛೇದಿಸಿ ಜೀವರೂಪದಿಂದ ದೇಹದಲ್ಲಿ ಪ್ರವೇಶಿಸಿದನು. ಅಲ್ಲಿ ಶರೀರದ ಅಭಿಮಾನವನ್ನು ಹಿಡಿದು ಸ್ಥೂಲ ಭೋಗಗಳನ್ನು ಭೋಗಿಸಿ ಅದು ಲಯವಾದ ಕೂಡಲೇ ಸುಷುಪ್ತಿಯೊಳಗೆ ಹೋಗಿ ಆನಂದಮಯನಾಗುವನು. ಈ ಪ್ರಕಾರ 3 ಅವಸ್ಥೆಗಳಲ್ಲಿ ತಾನು ಸಾಕ್ಷಿ ರೂಪದಿಂದ ನೋಡುತ್ತಿದ್ದು ಅಂತಾತನಿಗೆ ಸ್ಥೂಲ ದೇಹದ ಮಾತ್ರ ನಿತ್ಯ ಸಂಬಂಧವೆಂಬ ಮಾತಿಯಲ್ಲಿ ಅದು. ಆಗ ಶಿಷ್ಯನು ಕೇಳುತ್ತಾನೆ, ಗುರುಗಳೇ, ಹಾಗಾದರೆ ಪಂಚಮಹಾಭೂತಗಳ ಸಂಬಂಧ ಸ್ಥೂಲ ದೇಹಕ್ಕೆ ಹೇಗಾಗುತ್ತದೆ? ಅದಕ್ಕೆ ಸದ್ಗುರುಗಳು ಪ್ರತ್ಯುತ್ತರ ಕೊಡುತ್ತಾರೆ, ಎಲೆ ಶಿಷ್ಯನೇ ಕೇಳು, ದೇಹದೊಳಗಿನ ಕಠಿಣ ಅಂಶವೇ ಪೃಥ್ವಿ, ಹಾಗೆಯೇ ದ್ರವಾಂಶವು ಜಲ, ಚಲನವು ವಾಯುವಿನ ಅಂಶ ಮತ್ತು ಆಕಾಶವು ಸುಶೀರ ಭಾಗವು, ತೇಜವು ಅಗ್ನಿಯು. ಹೀಗೆ ದೇಹವನ್ನು ಪಂಚಭೂತಗಳಿಗೆ ಹಂಚಿಕೊಡಲು ದೇಹದ ಅಭಾವವಾಗುತ್ತದೆ. ಇಂಥ ಅಭಾವಾತ್ಮಕವಾದ ದೇಹ ನಾನು ಎಂದರೆ ಮಹಾ ಅನರ್ಥಕ್ಕೆ ಪಾತ್ರನಾಗುವೆ. ಆಗ ಶಿಷ್ಯನು ಕೈಗಳನ್ನು ಜೋಡಿಸಿ, ಹೇ ಗುರುನಾಥರೇ, 25 ತತ್ವಗಳಿಂದ ಕೂಡಿದ ಈ ದೇಹಕ್ಕೆ ಪ್ರತ್ಯೇಕವಾಗಿ ನಾನು ಚೈತನ್ಯ ರೂಪನಿರುವನು ಎಂದು ತಮ್ಮ ಕೃಪೆಯಿಂದ ತಿಳಿದು ನಾನು ಧನ್ಯನಾದೆನು ಎಂದು ನುಡಿಯುವಾಗ ಆನಂದಾಶ್ರುಗಳನ್ನು ಸುರಿಸುತ್ತಿದ್ದನು. ಆಗ ಸದ್ಗುರುಗಳು ಅವನಿಗೆ ಆಶೀರ್ವಾದ ಕೊಟ್ಟು ಕಳುಹಿಸಿದರು. ಅಲ್ಲೇ ಇದ್ದ ಒಬ್ಬ ಕುಷ್ಠರೋಗಿಯು ಸದ್ಗುರುನಾಥನ ಸಮೀಪ ಬಂದು, ಹೇ ದಯಾಳುವೆ, ಆ ಶಿಷ್ಯನ ಸಂಶಯರೂಪ ಮನೋರೋಗವನ್ನು ನೀವು ನಾಶ ಮಾಡಿದಿರಿ, ಹಾಗೆಯೇ ನನ್ನ ಕುಷ್ಠರೋಗವನ್ನಾದರೂ ಪರಿಹರಿಸಿರಿ ಎಂದು ಬಹುದೈನ್ಯ ಭಾವದಿಂದ ನಮಿಸಲು ಸಿದ್ಧರು ಆತನಿಗೆ ಯಥೋಕ್ತ ಶಿವಪಂಚಾಕ್ಷರಿ ಮಂತ್ರವನ್ನು ಉಪದೇಶಿಸಿ ಆಮೇಲೆ ಪಾದೋದಕದಿಂದ ಸ್ನಾನ ಮಾಡಿಸಲು ಬಹಳ ಚಮತ್ಕಾರವಾಯಿತು. ಕುಷ್ಠರೋಗವು ಕೂಡಲೇ ಪರಿಹಾರವಾಗಿ ಆತನು ದಿವ್ಯ ದೇಹವನ್ನು ಹೊಂದಿದನು. ಈ ಚಮತ್ಕಾರಕ ಲೀಲೆಯನ್ನು ಕೇಳಿದ ಜನರೆಲ್ಲರೂ ಸಿದ್ಧರ ಕಡೆಗೆ ಓಡಿ ಬಂದರು. ಬಹುಜನರು ಕೂಡಿದರೆಂದು ತಿಳಿದು ಅವಧೂತರು ಆ ಸ್ಥಾನವನ್ನು ಬಿಟ್ಟು ಹೋದರು. ಪ್ರಾರಬ್ಧವೆಂಬ ವಾಯು ಆ ದೇಹಪರ್ಣವನ್ನು ಹಾರಿಸಿಕೊಂಡು ಹೋಯಿತು. ಅನೇಕ ಗ್ರಾಮ ನಗರಗಳನ್ನು ನೋಡುತ್ತಾ ನೋಡುತ್ತಾ ಸಿದ್ಧರು ಕರ್ನಾಟಕದ ವಿಜಾಪುರಕ್ಕೆ ಬಂದರು. ಅಲ್ಲಿ ಅನೇಕ ಲೀಲೆಗಳನ್ನು ತೋರಿಸಿದರು. ಬಾಂಗಿಯವರ ಮನೆ ಮುಂದೆ ಮಹಾತ್ಮರು ಕ್ಷಣವತ್ತು ನಿಂತಿರಲು ಮನೆಯೊಳಗಿನಿಂದ ಒಬ್ಬನು ಬಂದು ಸಿದ್ಧರನ್ನು ಕಂಡು, ಈತನು ನಮ್ಮಲ್ಲಿ ಸೇವೆಯನ್ನು ಮಾಡಲಿಕ್ಕೆ ಯೋಗ್ಯನಿದ್ದಾನೆ ಎಂದು ಆಲೋಚಿಸಿ ಸಿದ್ಧರಿಗೆ ಒಂದು ರೊಟ್ಟಿಯ ತುಂಡು ಕೊಟ್ಟನ್ನುತ್ತಾನೆ. ಈಗೋ ನೋಡು, ಈ ರಾಶಿಯೊಳಗಿನ ಶಗಣಿಯನ್ನು ಆ ತಿಪ್ಪಿಗೆ ಚೆಲ್ಲು. ಇದನ್ನು ಕೇಳಿ ಸಿದ್ಧರು ಕೂಡಲೇ ಆ ಕೆಲಸ ಮಾಡಲಿಕ್ಕೆ ಹತ್ತಿದರು. ಕೆಲ ಹೊತ್ತಿನ ಮೇಲೆ ಆ ಮನುಷ್ಯನು ಒಳಗೆ ಹೋದನು. ಆಗ ಸಿದ್ಧರು ಬಿಟ್ಟು ಹೋಗಿ ಮತ್ತೊಬ್ಬ ಗೃಹಸ್ಥನ ಬಾಗಿಲ ಮುಂದೆ ಭಿಕ್ಷೆಗಾಗಿ ನಿಂತಿರಲು ಆತನು ಇವರನ್ನು ನೋಡಿ, ಈ ಕೆಸರನ್ನು ತೆಗೆದು ಹಾಕಲಿಕ್ಕೆ ಇವನು ಚಲೋ ಸಿಕ್ಕಿದ ಎಂದು ಚಿಂತಿಸಿ ಸಿದ್ಧರನ್ನು ಕುರಿತು, ನಿನಗೆ ರೊಟ್ಟಿ ಬೇಕೇನು ಎಂದು ಕೇಳಲು ಸಿದ್ಧರು ಹೂಂಗುಟ್ಟಿ ತಲೆಯನ್ನು ಹಾಕಿದರು. ಕೂಡಲೇ ಆ ಗೃಹಸ್ಥನು 1/2 ರೊಟ್ಟಿ ತಂದು ಸಿದ್ಧರ ಕೈಯಲ್ಲಿ ಹಾಕಿ, ನೋಡು, ಈ ಕೆಸರನ್ನು ಬಾಗಿಲಿನ ಹೊರಗೆ ಚೆಲ್ಲು ಎಂದು ಹೇಳಿದನು. ಸಿದ್ಧರು ಹಾಗೇ ಮಾಡಲಾರಂಭಿಸಿದರು. ಆದರೆ ಆ ಮನುಷ್ಯನು ಮನೆಯೊಳಗೆ ಹೋದ ಕೂಡಲೇ ಸಿದ್ಧರು ಅಲ್ಲಿಂದ ಹೊರಟು ಹೋದರು. ತಾಸ ಬಾವಡಿಗೆ ಹೋಗಿ ಅಲ್ಲಿ ವಿಶ್ರಮಿಸುತ್ತಿರುವಾಗ ರಾತ್ರಿಯಾಗುತ್ತಲೇ ಒಬ್ಬ ಮನುಷ್ಯನು ಬಂದು, ಅಪ್ಪ, ಊಟ ಆಗಲಿಲ್ಲವೇ ಎಂದು ಕೇಳಲು, ಮಹನೀಯರು ಇಲ್ಲವೆಂದು ಮಸ್ತಕದಿಂದ ಸಂಜ್ಞೆಯನ್ನು ಮಾಡಿದರು.
ಆಗವನು ಊಟ ಮಾಡಿಸುತ್ತೇನೆಂದು ಸಿದ್ಧಾರೂಢರನ್ನು ಮನೆಗೆ ಕರಕೊಂಡು ಹೋಗಿ ತಂಗಳ ಅನ್ನವನ್ನು ಉಣ್ಣಿಸಿ ಜುಮ್ಮಾ ಮಸೀದಿಗೆ ಬಾ, ನಡೆಯಲ್ಲಿ ನಾಚೆ ಆಗುತ್ತದೆ ನೋಡೋಣ ಎಂದು ಹೇಳಿ ಕರಕೊಂಡು ಹೋದನು. ಅಲ್ಲಿ ಹೋದ ಕೂಡಲೇ ಆ ಮಂದಮತಿಯು ಮಹಾತ್ಮರ ಕೈಯಲ್ಲಿ ಒಂದು ಹಿಲಾಲನ್ನು ಕೊಟ್ಟು ಇದನ್ನು ಹಿಡ್ಕೊಂಡು ಇಲ್ಲೇ ನಿಂತಿರು ಎಂದು ಹೇಳಲು ಸಿದ್ಧರು ಒಪ್ಪಿ ಆ ಮಶಾಲೆ ಹಿಡ್ಕೊಂಡು ನಿಂತರು. ಆಗ ಸಿದ್ಧರಂದುಕೊಳ್ಳುತ್ತಾರೆ, ನಾನೇ ಎಲ್ಲರಿಗಿಂತ ಶ್ರೇಷ್ಠನು, ಯಾಕೆಂದರೆ ನನ್ನ ಪ್ರಕಾಶದಿಂದ ಈ ಜಗದ ಆಟ ನಡೆಯುವುದು. ಕೆಲ ಹೊತ್ತಿನ ಮೇಲೆ ಸಿದ್ಧರಿಗೆ ನಿದ್ರೆ ಬರಲು ಮಶಾಲೆ ಕೆಳಗೆ ಬಿತ್ತು. ಕೂಡಲೇ ಆ ಮನುಷ್ಯನು ಬಂದು ಸಿದ್ಧರ ಕಪಾಳಕ್ಕೆ ಹೊಡೆದನು. ಅವನು ಪಂಜನ್ನ ಕೈಯಲ್ಲಿ ಕೊಟ್ಟು ಎದ್ದು ನಿಲ್ಲಿಸಿದನು. ಹಾಗೆ ಜನರೆಲ್ಲರೂ ಇವನನ್ನು ಯಾಕೆ ನಿಂದ್ರಿಸುತ್ತೀರಿ, ಇವನು ಹುಚ್ಚನಿದ್ದಾನೆ, ನಾವು ಬಲ್ಲೆವು ಎಂದರು. ಆಗ ಅವಧೂತರಂದುಕೊಳ್ಳುತ್ತಾರೆ, ಚಲೋದಾಯಿತು, ಪ್ರತ್ಯಗಾತ್ಮನು ಹೇಗೆ ಸುಪ್ತಿಯೊಳಗಿಂದ ಎದ್ದು ಜಗನ್ನಾಟಕವನ್ನು ಪ್ರಕಾಶ ಮಾಡುತ್ತಾನೋ ಹಾಗೆ ನಾನು ತಮೋರೂಪ ನಿದ್ರೆಯೊಳಗಿಂದ ಎಚ್ಚೆತ್ತು ಈ ನಾಟಕವನ್ನು ಪ್ರಕಾಶಿಸುವೆನು. ಕಪಾಳದ ಪೂಜೆ ಮಾಡಿ ನನಗಿವರು ಬಹುಮಾನ ಕೊಡುತ್ತಾರೆ. ಹೀಗನ್ನುತ್ತಾ ಆ ಮಹನೀಯರು ಆನಂದದಿಂದ ತಲೆದೂಗುತ್ತಿದ್ದರು. ಆಟ ಪೂರ್ಣವಾದ ಬಳಿಕ ಆರೂಢರು ಅಲ್ಲೇ ಭೂಶಯನವನ್ನು ಮಾಡಿದರು. ಕೆಲವು ಕಾಲ ಇದೇ ಪ್ರಕಾರ ಸಿದ್ಧನಾಥರು ಕಷ್ಟವನ್ನು ಅನುಭವಿಸಿ ಯಾವ ಮನೆಯಲ್ಲಿಯೂ ಭಿಕ್ಷೆ ಸಿಗದು ಎಂದು ನೋಡಿ ಜನಸಂಚಾರ ಸ್ಥಾನಗಳನ್ನು ಬಿಟ್ಟು ಬಿನ್ಚೀಪ್ ಮಸೀದಿಯ ಹಿಂದೆ ಹೋಗಿ ಅಲ್ಲಿ ಇದ್ದು ಸೀತಾಫಲಾದಿಗಳನ್ನು ತಿಂದುಕೊಂಡಿರುತ್ತಾ ಭೂಮಿಯ ಮೇಲೆ ಮಲಗಿಕೊಳ್ಳುತ್ತಿದ್ದರು. ಅನ್ನವಸ್ತ್ರದ ಚಿಂತೆಯಿಲ್ಲದೆ ಪೂರ್ಣ ವೈರಾಗ್ಯವು ಸಿದ್ಧಿಸಲಾಗಿ ಮನಸ್ಸು ಏಕಾಗ್ರವಾಗಿ ಸ್ವರೂಪದಲ್ಲಿ ಚಿತ್ತವು ಲೀನವಾಗಿ ಶಾಂತಿಯನ್ನು ಹೊಂದಿತು. ಇವರನ್ನು ನೋಡಿ ತ್ರಿಗುಣಾತ್ಮಕರಾದ ಜನರು ತಮ್ಮ ತಮ್ಮ ಗುಣಾನುಸಾರವಾಗಿ ಮಾತನಾಡುತ್ತಿದ್ದರು. ವರ್ಣನಿಷ್ಠರಾದ ಭ್ರಾಂತ ಜನರು ಈತನು ಚಾಂಡಾಲ ನಿರ್ವನೆಂದನ್ನುವರು. ರಾಜಸಗುಣದವರು ಇವನು ಹುಚ್ಚ ನಿರ್ವನು ಎಂದು ನುಡಿಯುವರು. ಆದರೆ ಸತ್ವಗುಣಯುಕ್ತರಾದ ಸ್ತ್ರೀಯರು ಈತನ ಪ್ರಾರಬ್ಧ ದುರ್ದರವದೆ ಜನಸಂಘವನ್ನು ತ್ಯಾಗ ಮಾಡಿಸಿ ಅನ್ನ ಕೊಡದೆ ಇವನನ್ನು ವನದೊಳಗೆ ತಿರುಗಾಡಿಸುತ್ತದೆ, ಕರ್ಮದ ಕಾರ್ಯ ಗಹನವಾದದ್ದು, ನಮ್ಮಿಂದ ತಿಳಿಯಲಾಗದು ಎಂದು ಭಾಷಣ ಮಾಡುತ್ತಿದ್ದರು. ಈ ಸ್ತ್ರೀಯರ ಮಾತುಗಳನ್ನು ಕೇಳಿ ಸಹನಶೀಲರಾದ ಸಿದ್ಧರು ಈ ಕೆಳಗಿನ ಅನುಭವಗಳನ್ನು ನೆನಪು ಮಾಡುತ್ತಾರೆ. ಶ್ರೀಶೈಲದ ಪೂರ್ವ ದಿಕ್ಕಿನಲ್ಲಿ ಬದ್ವೇಲಿ ಎಂಬ ಗ್ರಾಮವಿರುವುದು. ಆ ಗ್ರಾಮದೊಳಗಿಂದ ಒಂದು ದೇವಾಲಯದಲ್ಲಿ ಮಹಾತ್ಮರು ಕೂತಿರುವಾಗ ಒಬ್ಬ ತಳವಾರನು ಬಂದು ಸಿದ್ಧರನ್ನು ಕುರಿತು ನೀನು ಯಾರಿರುವೆ, ನಿಶ್ಚಯವಾಗಿ ಹೇಳು ಎಂದು ಕೇಳಲು ಲೌಕಿಕ ಭಾಷಣವನ್ನು ಮಾಡದಿರುವ ಸಿದ್ಧರು ಏನೊಂದೂ ಉತ್ತರ ಕೊಡದೆ ಸುಮ್ಮನಿದ್ದದ್ದು ನೋಡಿ ಆ ತಳವಾರನು ಸಿಟ್ಟಿಗೆದ್ದು ಒಂದು ಏಟು ಒದ್ದು ಮಹಾತ್ಮರ ಕೈ ಹಿಡಿದು ಬರಬರನೆ ಎಳೆದು ಚಾವಡಿಗೆ ಕರಕೊಂಡು ಹೋದನು. ಮತ್ತು ಕೊತವಾಲನಿಗೆ ಹೇಳಿ ಕತ್ತಲೆ ಕೊಠಡಿಯೊಳಗೆ ಹಾಕಿಸಿದನು. ಕೊತವಾಲನು ಎರಡನೇ ಗ್ರಾಮಕ್ಕೆ ಹೋಗಿರಲು 3 ದಿನಗಳವರೆಗೆ ಸಿದ್ಧರು ಕೈದಿನೊಳಗೆ ಉಪವಾಸ ಬಿದ್ದಿದ್ದರು. ಕೊತವಾಲನು 4ನೇ ದಿನ ತಿರುಗಿ ಬರಲು ತಳವಾರನು ಆತನಿಗೆ ನೆನಪು ಮಾಡಿದ ಕ್ಷಣ ಮಹಾತ್ಮರನ್ನು ಹೊರಗೆ ತರಲಿಕ್ಕೆ ಆಜ್ಞೆ ಕೊಟ್ಟನು. ಅಶಕ್ತರಾದ ಸಿದ್ಧಮುನಿಗಳನ್ನು ಇಬ್ಬರು ಹಿಡಿದು ಹೊರಗೆ ತರಲು ಕೊತವಾಲನು ನೀನು ಯಾರಿರುವೆ, ಯಾವ ಊರವನು ಎಂದು ಕೇಳಲು ಸಿದ್ಧರು ಉತ್ತರ ಕೊಡದಿರಲು ಕೊತವಾಲನು ಸಮೀಪ ಬಂದು ಕೇಳಿದನು. ಆದರೂ ಸಿದ್ಧನಾಥರು ಮಾತನಾಡದಿರಲು ಕೊತವಾಲನು ಈತನ ಮೈ ಬಹಳ ನಾರುತ್ತದೆ, ಚಲೋದಾಗಿ ನಾ ಕೇಟು ಹೊಡೆದರೆ ಕೂಡಲೇ ಮಾತುಗಳು ಹೊರಡುತ್ತವೆ ಎಂದು ತಳವಾರರಿಗೆ ಅಪ್ಪಣೆ ಕೊಡಲು ಇಬ್ಬರೂ ಕೂಡಿ ಸಿದ್ಧಗುರುಗಳಿಗೆ 11 ಏಟು ಹೊಡೆದರು. ಪ್ರತಿಯೊಂದು ಏಟಿಗೆ ಶಿವಾರ್ಪಣಮಸ್ತು ಎಂದು ಸಿದ್ಧರು ನುಡಿಯುತ್ತಿರಲು ಒಬ್ಬ ಬ್ರಾಹ್ಮಣನಿದನ್ನು ಕಂಡು ಸಿದ್ಧಾರೂಢರ ಶಾಂತಿ ಕಲೆಯನ್ನು ನೋಡಿ ಈತನು ಮಹಾತ್ಮನಿರುವನು, ಇವನನ್ನು ಬಿಟ್ಟು ಬಿಡಿರಿ, ನಾನು ಮನೆಗೆ ಕರಕೊಂಡು ಹೋಗುತ್ತೇನೆ ಎಂದು ಕೊತವಾಲನಿಗೆ ಹೇಳಲು ಆತನು ಸಿದ್ಧರನ್ನು ಬಿಟ್ಟುಕೊಟ್ಟನು. ಆ ಬ್ರಾಹ್ಮಣನು ಸಿದ್ಧರನ್ನು ತನ್ನ ಗೃಹಕ್ಕೆ ಕರೆದುಕೊಂಡು ಹೋಗಿ ಪ್ರೇಮದಿಂದ ಅಭ್ಯಂಗ ಸ್ನಾನವನ್ನು ಮಾಡಿಸಿ ಭೋಜನವನ್ನು ಮಾಡಿಸಿದನು. ಈ ಪ್ರಕಾರ 15 ದಿವಸ ತನಕ ಮಹಾತ್ಮರನ್ನು ರಕ್ಷಿಸಿದನು. ಗ್ರಾಮದ ಜನರೆಲ್ಲರೂ ಆ ಬ್ರಾಹ್ಮಣನ ಮನೆಗೆ ಬಂದು ಸಿದ್ಧಗುರುಗಳ ದರ್ಶನವನ್ನು ತಕ್ಕೊಂಡು ಅವರ ಮುಖದಿಂದ ಬರುವ ವೇದಾಂತ ಭಾಷಣವನ್ನು ಕೇಳಿ ತೃಪ್ತಿ ಹೊಂದುತ್ತಿದ್ದರು. ಬಿಜಾಪುರದಲ್ಲಿ ಅರಣ್ಯದೊಳಗೆ ಸಿದ್ಧಯತಿಗಳಿರುತ್ತಿರುವಾಗ ಸ್ತ್ರೀಯರು ಅಂದ ಮಾತುಗಳನ್ನು ಕೇಳಿದಾಗ ಹಿಂದಿನ ಈ ದುಃಖದ ಅನುಭವವನ್ನು ಸ್ಮರಿಸಿ ಸಿದ್ಧರಂದುಕೊಳ್ಳುತ್ತಾರೆ, ಇಲ್ಲಿಯ ಕಷ್ಟಗಳು ಅದಕ್ಕಿಂತ ಎಷ್ಟೋ ಮೇಲು. ಬಳಿಕ ಸಿದ್ಧರು ನಿರ್ವಿಕಲ್ಪ ಸಮಾಧಿಯೊಳಗೆ ಸ್ಥಿತರಾದರು. ಶ್ರೀ ಸದ್ಗುರುನಾಥನ ಗಹನವಾದ ಈ ಚರಿತ್ರದ ಶ್ರವಣದಿಂದ ಸರ್ವದೋಷಗಳು ಹರಣವಾಗುತ್ತವೆ ಮತ್ತು ಮನವು ಉನ್ಮನ ಅವಸ್ಥೆಯನ್ನು ಹೊಂದಿ ಅಲ್ಲೇ ಜ್ಞಾನ ಪ್ರಕಟವಾಗುವುದು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೋಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಈ 10ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸದ್ಗುರು ಸಿದ್ಧಾರೂಢರ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು. ಜಯ ಮಂಗಲಂ ಜಯ ನಮಃ ಪಾರ್ವತೇ ಪದ ಶಿವ ಹರ ಹರ ಮಹಾದೇವ್ ಸದ್ಗುರುನಾಥ್ ಮಹಾರಾಜ್ ಕೀ ಜಯ.